ಹೊಸ ವರ್ಷ ಸಂಭ್ರಮಾಚರಣೆಗೆ ಸಿಲಿಕಾನ್ ಸಿಟಿ ಸಜ್ಜಾಗಿದೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ರಾಜಧಾನಿಯಲ್ಲಿ ಭರದ ಸಿದ್ಧತೆ. ಸಂಭ್ರಮಾಚರಣೆ ವೇಳೆ ಅಹಿತಕರ ಘಟನೆ ನಡೆಯದಂತೆ ತಡೆಯುವುದಕ್ಕೆ ಖಾಕಿ ಕೂಡ ಅಲರ್ಟ್ ಆಗಿದೆ. ಬೆಂಗಳೂರಿನ ಪಾರ್ಟಿ ಸ್ಪಾಟ್ಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಅದರಲ್ಲೂ ಹೆಣ್ಣು ಮಕ್ಕಳ ಸುರಕ್ಷತೆಯ ಬಗ್ಗೆ ಪೊಲೀಸರಿಂದ ವಿಶೇಷ ಗಮನ. ಪಾರ್ಟಿ ಸ್ಪಾಟ್ಗಳಲ್ಲಿ ಈ ಬಾರಿ ಹೆಚ್ಚುವರಿ ಸಿಸಿಟಿವಿ ಅಳವಡಿಕೆ. ಈಗಾಗಲೇ ಪಾರ್ಟಿ ಸ್ಪಾಟ್ಗಳನ್ನು ಗುರುತು ಮಾಡಿದ್ದಾರೆ ಪೊಲೀಸರು. ಹೆಚ್ಚು ಪಬ್ ಬಾರ್ಗಳಿರುವಂತಹ ಪ್ರದೇಶದಲ್ಲಿ ಪೊಲೀಸರ ಕಣ್ಗಾವಲು. ವಾಚ್ ಟವರ್, ಪಿಂಕ್ ಬೂತ್ ನಿರ್ಮಾಣಕ್ಕೂ ಕೂಡ ಸ್ಥಳ ಪರಿಶೀಲನೆಯಾಗಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸರು ಅಂತಿಮ ಸಿದ್ಧತೆಗೆ ಮುಂದಾಗಿದ್ದು ಚರ್ಚ್ ಸ್ಟ್ರೀಟ್, ಎಂಜಿ ರೋಡ್, ಬ್ರಿಗೇಡ್ ರೋಡ್ನಲ್ಲಿ ಬಿಗಿ ಭದ್ರತೆ. ಹೆಚ್ಚು ಜನ ಸೇರುವ ಕಡೆ ಹೆಚ್ಚುವರಿ ಪೊಲೀಸ ಸಿಬ್ಬಂದಿಗಳ ನಿಯೋಜನೆ ಮಾಡಲಾಗುತ್ತೆ. ಸಕಲ ಸಿದ್ಧತೆಯನ್ನ ಮಾಡಿ ಅಲರ್ಟ್ ಆಗಿದೆ ಖಾಕಿ. ಜನ ಕಿಕ್ಕಿರಿದು ಸೇರುವ ಹಿನ್ನೆಲೆ ಪೊಲೀಸ್ ಬಿಗಿ ಬಂದೋಬಸ್ತ್ಗೆ ಪಾರ್ಟಿ ಸ್ಪಾಟ್ಗಳಲ್ಲಿ ವ್ಯವಸ್ಥೆಯಾಗ್ತಾ ಇದೆ. ಚರ್ಚ್ ಸ್ಟ್ರೀಟ್ ಒಂದರಲ್ಲೇ 300ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುವುದಕ್ಕೆ ಸಿದ್ಧತೆಯಾಗಿದೆ. 24 ಹೊಸ ವರ್ಷದ ಸಂಭ್ರಮಾಚರಣೆಗೆ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ ಈಗಾಗಲೇ ಗ್ರಾಹಕರನ್ನ ಕೈ ಬೀಸಿ ಸೆಳೆಯುವಂತೆ ಸಜ್ಜಾಗಿರುವಂಥದ್ದು. ಏನು ಬ್ರಿಗೇಡ್ ರಸ್ತೆಯಲ್ಲಿ ವಿದ್ಯುತ್ ದೀಪ ಅಲಂಕಾರಗಳಿಂದ ಈಗಾಗಲೇ ಸಜ್ಜಾಗಿದೆ. ನಾವು ನೋಡ್ಬೋದಾಗಿದೆ ಈ ಒಂದು ರಸ್ತೆನಿದೆ, ಇದು ಬ್ರಿಗೇಡ್ ರಸ್ತೆ. ಇದು ಪ್ರಮುಖವಾಗಿ ಏನು ಪ್ರತಿ ವರ್ಷವೂ ಕೂಡ ರಾತ್ರಿ 12 ಗಂಟೆ ಸರಿಸುಮಾರಿಗೆ ಜನ ಅಂದರೆ ಫ್ಲೋ ಇರುತ್ತೆ, ಲಕ್ಷಾಂತರ ಜನ ಈ ಒಂದು ರಸ್ತೆಯಲ್ಲಿ ಏನು ಕಾವೇರಿ ಎಂಪೋರಿಯಂ ಏನಿದೆ, ಆ ಒಂದು ಎಂ ಜಿ ರೋಡ್ನ ಪ್ರಮುಖ ರಸ್ತೆ ಅದು ಕಾವೇರಿ ಎಂಪೋರಿಯಂ ಏನಿದೆ, ಅಲ್ಲಿಂದ ಕಂಪ್ಲೀಟಾಗಿ ಕೆಳಗೆ 1 ಕಿಲೋಮೀಟರ್ನಷ್ಟು ದೂರ ಏನಿದೆ ಅಲ್ಲಿವರೆಗೂ ಕೂಡ ಏನು ನಡ್ಕೊಂಡು ಹೋಗ್ತಕ್ಕಂಥದ್ದು ಪ್ರತಿ ವರ್ಷವೂ ಕೂಡ ಆಗುತ್ತೆ. ಇಲ್ಲಿ ಲಕ್ಷಾಂತರ ಜನ ಈ ಒಂದು ರಸ್ತೆಯಲ್ಲಿ ಹಾದು ಹೋಗೋದ್ರಲ್ಲಿ ಮುಂದಾಗ್ತಾರೆ. ಯಾಕಂದರೆ ಇಲ್ಲಿಂದ ವಿಶಿಷ್ಟತೆ ರೀತಿ ಇದೆ. ನಾವೇನು ನೋಡ್ತಿದ್ದೀವಿ, ಇದು ಲೈಟಿಂಗ್ಸ್ಗಳೇನು ಕಾಣುತ್ತೆ, ಈ ಲೈಟಿಂಗ್ಸ್ಗಳನ್ನು ಜಗಮಗಿಸುವಂಥ ಲೈಟಿಂಗ್ಸ್ಗಳನ್ನು ಇಲ್ಲಿ ಕಂಪ್ಲೀಟಾಗಿ ಅಳವಡಿಕೆನ ಮಾಡಿರುತ್ತೆ. ಮತ್ತು ಹೊಸ ವರ್ಷದ ಸಂಭ್ರಮಾಚರಣೆಗೆ ಲೈಟಿಂಗ್ ಬೋರ್ಡ್ಗಳು ಕೂಡ ಇರುತ್ತೆ. ಹಾಗಾಗಿ ಇದು ಪ್ರತಿ ವರ್ಷವೂ ಕೂಡ ಈ ರೀತಿಯಾಗಿ ಇತ್ತು. ಈ ವರ್ಷ ಮತ್ತಷ್ಟು ಇದಕ್ಕೆ ಮೆರುಗು ತಂದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಈ ವರ್ಷದ ಸಂಭ್ರಮಾಚರಣೆ ಭಾಳಷ್ಟು ಜೋರಾಗಿರುತ್ತೆ ಅಂತ ಕಾಣುತ್ತೆ. ಇದರಲ್ಲಿ ಪ್ರಮುಖವಾಗಿ ಇದು ಒಂದು ಕಡೆ ಇದು ಹೊಸ ವರ್ಷದ ಸಂಭ್ರಮಾಚರಣೆಗೆ ಬರ್ಮಾಡ್ಕೊಳ್ಳಲಿಕ್ಕೆ ಈ ರೀತಿಯಾಗಿ ಜಗಮಗಿಸಿದರೆ ಇನ್ನು ಪೊಲೀಸರು ಕೂಡ ಅಷ್ಟೇ ರೀತಿಯಾದಂಥ ಭದ್ರತೆಯನ್ನು ಕೊಡಲಿಕ್ಕೆ ಸಾಕಷ್ಟು ರೀತಿಯಲ್ಲಿ ಕೂಡ ಕ್ರಮವನ್ನು ಕೈಗೊಳ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಏನು ನೋಡಿದೆ, ಹೆಜ್ಜೆ ಹೆಜ್ಜೆಗೂ ಕೂಡ ಸಿಸಿ ಟಿವಿಗಳನ್ನು ಅಳವಡಿಕೆ ಮಾಡಲಾಗಿದೆ. ಕಂಬಗಳನ್ನು ನೋಡ್ಬೋದಾಗಿದೆ, ಈ ಒಂದು ಪ್ರತಿ ಕಂಬಗಳಲ್ಲೂ ಕೂಡ ಸಿಸಿಟಿವಿಗಳನ್ನ ಅಳವಡಿಕೆ ಮಾಡಿಕೊಳ್ಳಲಾಗಿದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಒಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಪ್ರಮುಖ ಜಂಕ್ಷನ್ ಗಳೇನು ಕಾಣುತ್ತೆ, ಆ ಜಂಕ್ಷನ್ ಗಳಲ್ಲಿ ಮೂರು ಕ್ಯಾಮೆರಾಗಳು ಅಂದ್ರೆ ಪ್ರತಿಯೊಂದು ರಸ್ತೆಯಲ್ಲೂ ಕೂಡ ಹೆಜ್ಜೆ ಹೆಜ್ಜೆಗೂ ಕೂಡ ಸಿಸಿ ಟಿವಿಗಳನ್ನ ಇಡಲಾಗಿದೆ. 360 ಡಿಗ್ರಿ ಕ್ಯಾಮ್ರಾಗಳೇನು ಕಾಣುತ್ತೆ ಅದನ್ನು ಕೂಡ ಅಳವಡಿಕೆ ಮಾಡಲಾಗುತ್ತೆ. ಒಟ್ಟು ಹೆಚ್ಚುವರಿಯಾಗಿ ಈ ಒಂದು ಭಾಗಕ್ಕೆ ಅಂದರೆ ಎಮ್ ಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ ಇರ್ಬೋದು, ಮತ್ತು ಕಂಪ್ಲೀಟಾಗಿ ಈ ಒಂದು ಅಶೋಕ್ ನಗರ ಪೊಲೀಸ್ ಠಾಣೆ ಮತ್ತು ಕಬ್ಬನ್ಪಾಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಏನಿರುತ್ತೆ ಇವೆಲ್ಲವೂ ಕೂಡ ಇಲ್ಲಿ ಸಿಸಿ ಟಿವಿಯನ್ನು 600ಕ್ಕೂ ಹೆಚ್ಚು ಸಿಸಿ ಟಿವಿಗಳನ್ನು ಅಳವಡಿಕೆ ಮಾಡಲಾಗುತ್ತೆ. ಇನ್ನು ಆ ಎಂಟ್ರೆನ್ಸ್ ಏನು ಕಾಣ್ತದೆ, ಆ ಎಂಟ್ರೆನ್ಸ್ನಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಅಲ್ಲಿ ಮೆಟಲ್ ಡಿಟೆಕ್ಟರನ್ನು ಕೂಡ ಇಡಲಾಗುತ್ತೆ. ಇನ್ನು ಅದ್ರ ಜೊತೆಯಲ್ಲೇ ಕೂಡ ಒಳಭಾಗಕ್ಕೆ ಎಂಟ್ರಿ ಆಗ್ತಿದ್ದಂತೆ ಕಂಪ್ಲೀಟಾಗಿ ಇಲ್ಲಿ ವಾಚ್ ಟವರ್ಗಳನ್ನು ಹಾಕಲಾಗುತ್ತೆ. ಅಂದರೆ ಈ ಒಂದು ಫುಟ್ಪಾತ್ ಏನು ಕಾಣುತ್ತೆ, ಅಲ್ಲಿ ಪ್ರಮುಖವಾಗಿ 4 ಕಡೆ ಜಂಕ್ಷನ್ಗಳನ್ನು ಹಾಕ್ಕೊಂಡು ಅಲ್ಲಿ ವಾಚ್ ಟವರ್ಗಳನ್ನು ಹಾಕೊಳ್ಳಾಗುತ್ತೆ. ಹೆಜ್ಜೆ ಹೆಜ್ಜೆಗೂ ಪೊಲೀಸರು ಇರುತ್ತೆ, ಮಹಿಳೆಯರಿಗೆ ಒಂದು ಲೈನ್ ಇರುತ್ತೆ, ಮತ್ತು ಏನು ಹುಡುಗರ ಯುವಕರು ಏನಿರ್ತಾರೆ ಅವರು ಕೂಡ ಒಂದು ಸಪ್ರೇಟಾಗಿ ಅವ್ರಿಗೆ ಒಂದು ಲೈನ್ ಇರುತ್ತೆ. ಒಟ್ಟಾರೆಯಾಗಿ ಬೆಂಗಳೂರು ಈ ಬಾರಿಯ ಹೊಸ ವರ್ಷದ ಸಂಭ್ರಮಾಚರಣೆಗೆ ಸಾಕಷ್ಟು ವಿಜೃಂಭಣೆಯಿಂದ ಸಜ್ಜಾಗಿದ್ರೆ ಅಷ್ಟೇ ರೀತಿಯ ಕಟ್ಟುನಿಟ್ಟಿನ ಈ ಒಂದು ವಿಜೃಂಭಣೆಯನ್ನು ಇನ್ನು ಯಶಸ್ವಿಗೊಳಿಸಲಿಕ್ಕೆ ಪೊಲೀಸರು ಕೂಡ ಅಷ್ಟೇ ರೀತಿಯಾದ ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗಿದೆ. ಕಂಪ್ಲೀಟಾಗಿ ಎಲ್ಲವೂ ಕೂಡ ರೆಡಿ ಆಗಿರ್ತಕ್ಕಂಥದ್ದು ಈಗ ನಾವು ನೋಡಿದ್ದೇವೆ. ಕ್ಯಾಮ್ರಾಮನ್ ದೀಪಕ್ ಜೊತೆ ಮಂಜುನಾಥ್, ಏಷ್ಯಾ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.